ಹೇಳಿ 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 ಹೇಳಿ, ನೀವು ಜಲ್ದಿ ಜಲ್ದಿ ಮಾತಾಡು, ಜಲ್ದಿ ಜಲ್ದಿ ಮಾತಾಡ್ಬೇಕು. ಯಾಕೆ ಅಂದ್ರೆ ಜಲ್ದಿ ಜಲ್ದಿ ಮಾತಾಡಿದ್ರೇನೆ ತನಿ ಬಗೆಹರಿದು, ಯಾವ ಹೊರಟೋಗ್ಬಿಡುತ್ತೆ ಅಶ್ವತ್ ಕ್ಯಾಬ್, ಜಲ್ದಿ ಬಾ. ಸ್ವಾಮಿ ಅವನ ಹೋಗ್ಲಿ, ನೀನ ಹೊರಗೆ ಹೋಗು, ಅದನ್ನ ಕಟ್ಕೊಂಡು ನಮ್ಗೇನಾಗ್ಬೇಕಾಯ್ತು, ನಮ್ಮನ್ನ ಯಾಕೆ ಹಿಂಗೈ ಅನ್ನಿಸ್ತೀಯ ನೀನು? ಆವಿಡ್ಯಾರ ನಾವು ಅವು ಇಲ್ಲಿ ಕರಿತಾ ಇದ್ರಣ್ಣ ನಿನ್ನ ನರಸಿಂಹಣ್ಣ ನರಸಿಂಹಣ್ಣ ಅಂತ. ಅಲ್ಲಿ ನೋಡ್ರಿ ಇವ್ನ ಎಷ್ಟು ಜನ ಕುಟ್ಟವನ್ರಿ, ಈಗ ಕುಡಿದ್ರ ನನ್ನ ಮಕ್ಕಳ ಸ್ವಾಮಿ ಕುಡಿದು ಟೈಟಾಗಿ ನಮ್ಮನ್ನ ತಲೆ ತಿಂತಾರೆ. ಆವಿಡಿಯರ ನನ್ನ ಮಕ್ಕಳು ಮಾಡ್ಕೊಂಡಿದ್ದೀನಿ ನಮ್ಮನ್ನ. ಏ ಆವಿಡಿಯರ್ ಅಲ್ಲ ಕರಣ, ಅದ್ ನಿಮ್ದು ಹಾಲು ಹಾವು ಹಾವು ನಿಮ್ದನ್ನು ಅದು ನರಸಿಂಹಣ್ಣ. ನಾವ್ ಕೇಳ್ದ ಯಾರಪ್ಪ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ಯ, ಯಾರು ನಿಮ್ಮ ಅಪ್ಪ ನಿಂತ ನರಸಿಂಹಪ್ಪ ನರಸಿಂಹಣ್ಣ ಬಳ್ಳಾಪುರ ಅಂತ. ಅಲ್ಲ ನೀನು ಎಷ್ಟು ಜನ ಕುಟ್ಟಿರ್ಬೇಕು ಅಂತ ಹೇಳ್ತೀನಿ, ನೀನ್ ಸಾಯಿನ ಹಾಕಿ ಅವೆಲ್ಲ ಮಾತಾಡೋ ನೋಡಿದ್ಯಾ, ನಮ್ಮನ್ನ ಯಾಕೆ ಹಿಂಗೆ ಎಲ್ಲ ಫೋನ್ ಮಾಡಿ ಇಂತರ್ದವೆಲ್ಲ ಮಕ್ಕೂಕ್ ಸಂಗ್ ಮಾಡ್ತೀನಿ ನಿನ್ನ ಕುಡುಕ್ ನನ್ ಮಗನೇ. ಅಲ್ಲಣ್ಣ ನಾವು ತಪ್ಪಿಸ್ಕೊಂಡ್ಬಿಡಿತಲ್ಲ ಹಾವು, ನಿಮ್ ಅಪ್ಪ ಸೇನು ನಿಮ್ ಅಪ್ಪನ ಸೇನು ಯಾವ ಊರಿದ್ಕೆ ಬಳ್ಳಾಪುರ ನರಸಿಂಹರಾಜು ನಮ್ಮ ಅಪ್ಪ ಅಂತ. ಅವೆಲ್ಲ ಮಾತಾಡಂಗಿದ್ರೆ ನಿನ್ನ ನಿಂತ ನೋಡಿಲ್ಲ ಯಾರು ಹೊಡೆರಿ ಅಂತ ನನಗೇನ ಸಿಟ್ಟು ಹಚ್ಚಿರ ಅದೇ. ಹಲೋ ಹಲೋ ಅಣ್ಣ, ನೀವ್ ಯಾರ ದಯವಿಟ್ಟು ಅವ್ರ ಕೈ ಫೋನ್ ಕೊಡೋಣ, ನಾವು ಆ ಬಂದಿಲ್ಲಿ ನಮ್ಮಂತ ನಿಂತೈತೆ, ನೀವೇನ ಮಾತಾಡ್ತೀರ ಸರ್? ಒಂದ್ ನಿಮಿಷ ತಡೀರಿ, ಹಾವು ಅವ್ರ ಹೆಸರು ಕರಿತಾ ಇದ್ರ ಹ್ಞೂ ಅಣ್ಣ. ಈಗ ಅಣ್ಣ ನಾವು ತಪ್ಪಿಸ್ಕೊಂಡ್ ಬಂದಿತ್ತಲ್ಲ, ಯಾರಪ್ಪ ತಪ್ಪಿಸ್ಕೊಂಡ್ ಬಂದಿರ, ನಿಮ್ ಅಪ್ಪ ಅಮ್ಮ ಯಾರು ಯಾವ ಊರು ನಿಮ್ದು ಅಂತ ಕೇಳ್ದ ಹಾವ್ಗೆ. ಅದಕ್ಕೆ ಅವರು ಬಳ್ಳಾಪುರ ನಮ್ದು ಅಪ್ಪ ನರಸಿಂಹರಾಜು ಅಂತ ಹೇಳ್ತು, ಅದಕ್ಕೆ ನಮ್ಗೆ ಭಯ ಆಗುತ್ತೆ, ನಮ್ಮನೆ ಮಕ್ಕಳೆಲ್ಲ ಇದಾವೆ, ಜಲ್ದಿ ಫೋನ್ ಕೊಡೋಣ ಅವ್ನ್ಗೆ. ಅಲ್ಲ ಕೊಡ್ತೀನಿ ಸರ್, ಒಂದ್ ಸೆಕೆಂಡ್ ಕೊಡ್ತೀನಿ ಸರ್. ಹೇಳೋಣ. ಆಯ್ತು ಕೊಡ್ತೀನಿ ಸರ್. ಈಗ ಅವ್ರು ನರಸಿಂಹಣ್ಣವ್ರು ಯಾವ್ದು ಅವ್ರನ್ನೇ ಕೇಳ್ದೆ ಯಾರನ್ನ ಕಳ್ಸಿದಾರ ಅವನು, ಅದಕ್ಕೆ ಹೇಳ್ಕೊಟ್ಟಿ ಅವ್ರ ಮಗು ಅವ್ರ